www.moonstarbuilders.com ಈ ವೆಬ್ಸೈಟ್ನಲ್ಲಿ ಸ್ಥಳೀಯವಾಗಿ ಮನೆಗಳು, ಸೈಟ್ಗಳು, ವ್ಯವಸಾಯ ಜಮೀನು ಮಾರಾಟ ಮಾಡಬಹುದು ಮತ್ತು ಕೊಂಡುಕೊಳ್ಳಬಹುದು. ಈ ವೆಬ್ನಲ್ಲಿ ಯಾವುದೇ ಬ್ರೋಕರ್ ಕಮಿಷನ್ ಫೀ ಇರುವುದಿಲ್ಲ. ನಿಮ್ಮ ಪ್ರಾಪರ್ಟಿಗಳನ್ನು ನೀವೇ ಅಪ್ಲೋಡ್ ಮಾಡಬಹುದು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸ್ಥಳೀಯವಾಗಿ ಎಲ್ಲಾ ಆಸ್ತಿಯ ವಿವರಗಳನ್ನು ಪಡೆಯಬಹುದು. ಈ ವೆಬ್ನಲ್ಲಿ ಕಾರ್ಯನಿರ್ವಹಿಸಲು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹೊಸಬರು ಅಥವಾ ಅನುಭವವುಳ್ಳ ಪಿಯುಸಿ ಪದವೀಧರರು ಅರ್ಹರು. ಟೆಲಿಮಾರ್ಕೆಟಿಂಗ್ ಕಾರ್ಯನಿರ್ವಾಹಕ ವರ್ಕ್ ಫ್ರಮ್ ಹೋಮ್ ಅವಕಾಶವಿರುತ್ತದೆ. ಹೆಣ್ಣು ಮಕ್ಕಳಿಗೆ ಆದ್ಯತೆ ಮತ್ತು ಮಾರ್ಕೆಟಿಂಗ್ ಕಾರ್ಯನಿರ್ವಾಹಕರಾಗಿ ತಮ್ಮದೇ ಆದ ತಾಲೂಕುಗಳಲ್ಲಿ ಹುಡುಗರು ಕೆಲಸ ಮಾಡಬಹುದು. ಆಕರ್ಷಕ ಸಂಬಳ ಮತ್ತು ಪ್ರೋತ್ಸಾಹ ಧನ ನೀಡಲಾಗುತ್ತದೆ. moonstarbuilder.com ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686844227. ಮುಖ್ಯ ಕಚೇರಿ KR ಬಡಾವಣೆ ಚಿಂತಾಮಣಿ 563125. ನಿಮ್ಮ ಪ್ರಾಪರ್ಟಿಗಳನ್ನು ನೀವೇ ಅಪ್ಲೋಡ್ ಮಾಡಬಹುದು. moonstarbuilders.com ಸ್ಥಳೀಯವಾಗಿ ಎಲ್ಲಾ ಆಸ್ತಿಯ ವಿವರ ಈ ವೆಬ್ನಲ್ಲಿ ಲಭ್ಯವಿರುತ್ತದೆ. ಎಎನ್ಎಂ ನ್ಯೂಸ್ಗೆ ಸ್ವಾಗತ. ವಿವಿಧ ಪಕ್ಷಗಳನ್ನು ತೊರೆದು KMK ಬಣಕ್ಕೆ ಸೇರ್ಪಡೆ. ಯಾವುದೇ ಪಕ್ಷದಿಂದ ಟಿಕೆಟ್ ಸಿಗಲಿ ಅಥವಾ ಸಿಗದೇ ಇರಲಿ, ಮುಂದಿನ 2023 ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವುದು ಖಚಿತವೆಂದು KMK ಟ್ರಸ್ಟ್ನ ಅಧ್ಯಕ್ಷರಾದ GN ವೇಣುಗೋಪಾಲ್ ಅವರು ಘೋಷಿಸಿದರು. ಅವರು ತಾಲೂಕಿನ ಮಿಂಡಿಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಡಕೋಟೆ ಗ್ರಾಮದಲ್ಲಿ ವಿವಿಧ ಪಕ್ಷಗಳನ್ನು ತೊರೆದು KMK ಬಣಕ್ಕೆ ಸೇರ್ಪಡೆಯಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದಿವಂಗತ ಮಾಜಿ ಸಚಿವ KM ಕೃಷ್ಣಾರೆಡ್ಡಿಯವರ ಹೆಸರಿನಲ್ಲಿ ಟ್ರಸ್ಟನ್ನು ಸ್ಥಾಪಿಸಿ ಕ್ಷೇತ್ರದಾದ್ಯಂತ ಜನಪರ ಕಾರ್ಯಗಳನ್ನು ಮಾಡುತ್ತಿದ್ದೇನೆ ಎಂದು ನುಡಿದಿರಲ್ಲದೆ, ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮ ದೇವಸ್ಥಾನಕ್ಕೆ ನನ್ನ ವೈಯಕ್ತಿಕವಾಗಿ 2 ಲಕ್ಷಗಳನ್ನು ದೇಣಿಗೆಯಾಗಿ ನೀಡುತ್ತಿರುವುದಾಗಿ ಸಭೆಯಲ್ಲಿ ಘೋಷಿಸಿದರು. ಸ್ವಾತಂತ್ರ್ಯ ಬಂದು ಹಲವು ವರ್ಷಗಳು ಕಳೆದಿದ್ದರೂ ಜನಪ್ರತಿನಿಧಿಗಳು ಈ ಕ್ಷೇತ್ರದ ಅಭಿವೃದ್ಧಿಗೆ ಬಗ್ಗೆ ಕಾಳಜಿ ವಹಿಸಿಲ್ಲ. ಈ ಕಾರಣದಿಂದ ನಾನು ಸ್ಪರ್ಧೆ ಮಾಡುವುದು ಖಚಿತ. ಹಾಗಾಗಿ ನನ್ನನ್ನು ಸಹಕರಿಸಿ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಲು ಒಂದು ಅವಕಾಶ ಕಲ್ಪಿಸಿಕೊಡಿ ಎಂದು ಅವರು ಮನವಿ ಮಾಡಿದರು. ಇನ್ನು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಿಂಡಿಗಲ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಮುನಿಲಕ್ಷ್ಮಮ್ಮ, ಗ್ರಾಮ ಪಂಚಾಯತಿ ಸದಸ್ಯರಾದ ಶಿವಣ್ಣ, ಶ್ರೀರಾಮ್ ರೆಡ್ಡಿ, ನರಸಿಂಹಪ್ಪ, KM ರಾಜಶೇಖರ ರೆಡ್ಡಿ, ಸಂತೆಕಲ್ಲಹಳ್ಳಿ ಲಕ್ಕಣ್ಣ, ಬಾಡಿ ಬಿಲ್ಡರ್ ಶ್ರೀನಿವಾಸ್, ನಾರಾಯಣ ಸ್ವಾಮಿ, ವೆಂಕಟರೆಡ್ಡಿ, ಎಸ್ ವೆಂಕಟಣ್ಣಪ್ಪ, ಗುಟ್ಟೂರು ಜಯರಾಮ್, ಮಿರ್ಗಂಪಲ್ಲಿ ಬಾಬು, ಮಂಜುನಾಥ್, ಬೈರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಾವುದೋ ಒಂದು ಮನೆಗೆ ಒಂದು ಕೊಡಿಸಿದಾಗ ಒಂದು ಕೆಲಸ ಕೊಡಿಸಿರ್ತೀನೋ, ಇಲ್ಲ ಊರು ಗ್ರಾಮ ಅಭಿವೃದ್ಧಿ ಮಾಡಿರ್ತೀನೋ, ಆ ಊರಲ್ಲಿ ಪ್ರತಿಯೊಬ್ಬರನ್ನು ಏನೂ ಇಲ್ಲ ಅಂದರೂ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿರ್ತೀನಿ, ಅದೇ ದುಡ್ಡು ಅಂತ ನಮ್ದಂಥ ವ್ಯಕ್ತಿ ಅವ್ರನ್ನೆಲ್ಲ ಆ ಗುಣಗಳನ್ನ ಅಳವಡಿಸ್ಕೊಂಡು ನಾವು ಇವತ್ತು 2023 ಚುನಾವಣೆಯಲ್ಲಿ ಈ ಸಮಾಜ ಸೇವೆನೇ ಮಾಡಿದ್ರೆ ಆಗಲ್ಲ ಅಂತೇಳಿ ನನ್ನ KMK ಟ್ರಸ್ಟಿನ ಹಿರಿಯರು, ಯುವಕರು, ಮುಖಂಡರು ಎಲ್ಲ ನಾವು ಮುಂದೆ ಸೇವೆ ಮಾಡಬೇಕು ಅಂದಾಗ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು ಅಂದರು. 2023 ಎಲೆಕ್ಷನ್ನಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀರಿ. ಯಾವುದೋ ಒಂದು ಪಕ್ಷದಲ್ಲಿ ಆಗ್ಬೋದು, ಇಲ್ಲ ಇಂಡಿಪೆಂಡೆಂಟ್ ಆಗ್ಬೋದು, ನಮ್ಮದೇ ಆದಂಥ KM ಕೃಷ್ಣಾರೆಡ್ಡಿ ಅವರು ನಮ್ಮದೇ ಆದಂಥ ಒಂದು ಪಕ್ಷ ಸ್ಥಾಪನೆ ಮಾಡಿಕೊಂಡು ಮಾಡ್ತಾ ಇದ್ದೀರಿ ಟ್ರಸ್ಟು ಅಂತ. ತಮ್ಮಗಳೆಲ್ಲ ಸಹಕಾರ ಊರೂರು ಕೇಳಿ, ನಾಳೆ ನಿಮ್ಮ ಮಕ್ಕಳ ಭವಿಷ್ಯ, ಈ ಊರಲ್ಲಿ ಎಷ್ಟು ಜನ ಯುವಕರಿದ್ದಾರೆ, ಎಷ್ಟು ಜನಕ್ಕೆ ಉದ್ಯೋಗ ಕೊಡಿಸ್ಬೇಕು, ಎಷ್ಟು ಜನ ಮೆಡಿಕಲ್ಲು ಹಾಸ್ಪಿಟ್ಲು ತೋರಿಸ್ಬೇಕು, ಅವ್ರ ಭವಿಷ್ಯಗಳನ್ನ ಯಾವ ಥರ ಇದ್ದಾವೆ, ಅವರು ಎಜುಕೇಷನ್ಗಳಿಗೆ ಕೊಡಿಸ್ಬೇಕು, ಹಾಸ್ಟೆಲ್ಗಳಲ್ಲಿ ಅವ್ರನ್ನ ಸೇರಿಸ್ಬೇಕು, ಎಷ್ಟು ಹಾಸ್ಟೆಲ್ ಇದ್ದಾವೆ, ಎಷ್ಟು ಜನ ಒಂದು ಪಟ್ಟಿ ಮಾಡಿ ಊರೂರಲ್ಲಿ ನೀವು ಎಲ್ಲಿ ಡಿಗ್ರಿಗೆ ಸೇರ್ತೀರಿ, ಎಲ್ಲಿ PUC ಸೇರ್ತೀರಿ, ಯಾವ ಕಾಲೇಜ್ಗೆ ಸೇರ್ತೀರಿ, ನಮ್ಮನ್ನಿಂದ ಏನಾಗಬೇಕು ಅಂತ ಪ್ರತಿ ಗ್ರಾಮದಲ್ಲೂ ಒಂದು ಯುವಕರ ಸಭೆ ಮಾಡಿ ಅವರು ಮಂದಾಳ ತಿಳ್ಕೊಂಡಾಗಿ ಅವರು ಮುಂದಿನ ಪ್ರಜಾ ಇರ್ತಾರೆ. ಒಬ್ಬ ರೈತನ ಕೆಲಸ ಮಾಡ್ತಾನೆ, ಒಬ್ಬ ಕಾರ್ ಬೇಕು ಅಂತಾನೆ, ಡ್ರೈವಿಂಗ್ ಕೆಲಸ, ಒಬ್ಬ ಟ್ರ್ಯಾಕ್ಟರ್ ಬೇಕು ಅಂತಾನೆ. ಇವನ್ನೆಲ್ಲ ಯುವಕರನ್ನ ಜತೆಯಲ್ಲಿ ತಗೊಂಡು ಮುಂದಿನ ರೈತರ ಭವಿಷ್ಯ, ರೈತರಿಗಾಗ್ತಾ ಇರುವಂತಹ ಅನ್ಯಾಯ, ಬೆಲೆಗಳು ಕಮ್ಮಿ, ಅವ್ರು ತಗೊಳ್ಳುವಂತ ವಸ್ತುಗಳು ಜಾಸ್ತಿ ಬೆಲೆ, ಇವೆಲ್ಲ ಸೊಸೈಟಿಗಳಾಗಬೇಕು. ಸೊಸೈಟಿಗಳಲ್ಲಿ ರೈತನಿಗೆ 50% ಅವನಿಗೆ ಸಬ್ಸಿಡಿಯಲ್ಲಿ ಸಿಗ್ಬೇಕು, ಅವನು ಬೆಳೆದಂತ ಬೆಲೆ ಜಾಸ್ತಿ ದ್ವಿಗುಣ ಆಗ್ಬೇಕು, ಆವತ್ತೇ ರೈತನು ಬೆಲೆ ಬರ್ತಾನೆ.
ರೈತನ ಕೈ ರೈತನ ದುಡ್ಡು ಬಂದ್ರೆ ಇವತ್ತೆಲ್ಲ ಪೇಟೆ ನಡೆಯೋದು ರೈತನಿಂದ. ಅವನು ದುಡ್ಡು ಬರ್ತಿದ್ರೆ ಪೇಟೆ ನಡೆಯೋದು.